ಅಮೋಭಾರತಿಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಚಳಿಯಲ್ಲಿ ಬಿಸಿ ಮುಟ್ಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಬೇಲೂರಿನ ಕಡೆಗರ್ಜಿ ಗ್ರಾಮದಲ್ಲಿ ಪಡಿತರ ವಿತರಣೆಗೆ ಸರ್ವರ್ ಕಾಟ, ಮಳೆಯಲ್ಲಿ ಗ್ರಾಹಕರ ಪರದಾಟ. ಕಡಿದಾಗಿ ಮಣ್ಣು ತೆಗೆದಿದ್ದೇ ಗುಡ್ಡ ಕುಸಿಯಲು ಕಾರಣ, ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮತ್ತು ಶಂಕಿತ ಡೆಂಗ್ಯು ಜ್ವರಕ್ಕೆ ಬಾಲಕ ಬಲಿ. ವಾರ್ತೆಗಳ ವಿವರ. ಸೊಳ್ಳೆ ಉತ್ಪತ್ತಿ ಮಾಡುವ ತಾಣಗಳನ್ನು ನಾಶ ಮಾಡಿ ಎಲ್ಲ ಕಡೆ ಮೊದಲು ಸ್ವಚ್ಛತೆ ಕಾಪಾಡುವ ಮೂಲಕ ಡೆಂಗ್ಯು ಹರಡದಂತೆ ನಿಗಾ ವಹಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡಬೇಕು. ಕಟ್ಟಡಗಳು, ರಸ್ತೆ, ಬೆಳೆಹಾನಿ ಬಗ್ಗೆ ಪರಿಶೀಲಿಸಿ ಪಟ್ಟಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಶನಿವಾರ ಬೆಳಿಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಡೆಂಗ್ಯು, ಮಳೆಹಾನಿ, ಶಾಲೆ ಬಗ್ಗೆ ಅಂಕಿಅಂಶ ಕೇಳಿದರು. ಇದೇ ವೇಳೆ ಕೆಲ ಅಧಿಕಾರಿಗಳು ಸಭೆಗೆ ಗೈರು ಹಿನ್ನೆಲೆ ಹಾಗೂ ಇಲಾಖೆಗೆ ಕೆಲಸ ಮಾಡಲು ಬಾರದ ಅಧಿಕಾರಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಬಿಸಿ ಮುಟ್ಟಿಸಿದರು. ಸಚಿವರು ಡೆಂಗ್ಯು ಜ್ವರದ ಬಗ್ಗೆ ಮಾಹಿತಿ ಕೇಳಿದಾಗ ಇದಕ್ಕೆ ಉತ್ತರಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಶಿವಸ್ವಾಮಿರವರು, ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 530 ಡೆಂಗ್ಯು ಪಾಸಿಟಿವ್ ಕೇಸ್ ದಾಖಲಾಗಿದ್ದು 4 ಸಾವು ಆಗಿದೆ. 140 ರೋಗಿಗಳು ವಿವಿಧ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 4 ಮಕ್ಕಳು ಪಿಡಿಯಾಟ್ರಿಕ್ ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆಯಾಗಿರುವುದಾಗಿ ಸರ್ಕಾರದ ಬ್ಲಡ್ ಬ್ಯಾಂಕ್ ವತಿಯಿಂದ ಪ್ಲೇಟ್ಲೆಟ್ ನೀಡಲಾಗುತ್ತದೆ. ಪ್ಲೇಟ್ಲೆಟ್ ಕೊರತೆ ಇಲ್ಲದಿರುವುದಾಗಿ ಟಿಎಚ್ಒ ಸಭೆಗೆ ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಸವೆ ಗ್ರಾಮದಲ್ಲಿ ಟ್ಯಾಂಕ್ ಸ್ವಚ್ಛತೆ ಆಗಿಲ್ಲ, ಚರಂಡಿಗಳಲ್ಲಿ ನೀರು ನಿಂತು ಡೆಂಗ್ಯು ಉಲ್ಬಣವಾಗುತ್ತಿದೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳು ಇದ್ದಾರೆ ಎಂದು ಸಚಿವರು ಸ್ಥಳೀಯ ಟಿಎಚ್ಒ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ಎಚ್ ಪಿ ಸ್ವರೂಪ್ ಪ್ರಕಾಶ್, ಎಚ್ ಕೆ ಸುರೇಶ್, ವಿಧಾನ ಪರಿಷತ್ ಸದಸ್ಯರಾದ ಮಧು ಮಾತೇಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಎ ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿ ಆರ್ ಪೂರ್ಣಿಮಾ ಸೇರಿದಂತೆ ಜಿಲ್ಲೆಯ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಕಳೆದೆರಡು ದಿನಗಳಿಂದ ಕಡೆಗರ್ಜಿ ಗ್ರಾಮದಲ್ಲಿ ಆಹಾರ ಪಡಿತರ ವಿತರಣೆಗೆ ಸರ್ವರ್ ಸಮಸ್ಯೆ ಎದುರಾಗಿ ಗ್ರಾಹಕರ ವಿಪರೀತ ಮಳೆಯ ನಡುವೆ ಸಾಹಸ ಪಡುವಂತಾಗಿದೆ. ಸುದ್ದಿಗಾರರೊಂದಿಗೆ ಕಡೆಗರ್ಜಿ ಗ್ರಾಮದ ಸಿದ್ದಯ್ಯ ಮಾತನಾಡಿ, ನಾವು ದಿನನಿತ್ಯ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವ ಬಡ ಕುಟುಂಬ ವರ್ಗದವರಾಗಿದ್ದು ನಮ್ಮ ಕೆಲಸ ಬಿಟ್ಟು ವಿಪರೀತ ಮಳೆಯ ನಡುವೆಯೂ 3 ದಿನಗಳಿಂದ ರೇಷನ್ ತರಲು ಬಂದರೆ ಇಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದೆ. 1 ದಿನ ಕೆಲಸಕ್ಕೆ ರಜೆ ಮಾಡಿದರೂ ಜೀವನ ಸಾಗಿಸುವುದು ಬಲು ಕಷ್ಟ. ಇಲ್ಲಿ ನಮ್ಮಂತೆಯೇ ಎಲ್ಲ ಬಡ ವರ್ಗದವರಾಗಿದ್ದು ವಯೋವೃದ್ಧರು ಸರದಿ ಸಾಲಿನಲ್ಲಿ ನಿಲ್ಲಲು ಸಾಹಸ ಪಡಬೇಕು. ಇನ್ನು ಹಲವು ಜನರು 2 ದಿನಗಳಿಂದ ಕಾದು ಕಾದು ಸುಸ್ತಾಗಿ ಮನೆಗೆ ವಾಪಸ್ ತೆರಳಿದ್ದಾರೆ. ಇದರ ಬಗ್ಗೆ ಸರ್ಕಾರವು ಗಮನ ಹರಿಸಿ ನಿರಂತರ ಹಾಗೂ 1 ದಿನ ಮೀರಿ ಸರ್ವರ್ ಸಮಸ್ಯೆ ಎದುರಾದಾಗ ಬದಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಮೂಲಕ ಪಡಿತರ ವಿತರಣೆ ಮಾಡಿದರೆ ನಮ್ಮಂತಹ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಏನಾಯ್ತು? ಸರಿಯೋದಿಲ್ಲ, ಕರೆಂಟ್ ಇರಲ್ಲ, 3 ದಿನ ತನಕ ಬಂದು ವಾಪಸ್ ಹೋಗ್ತಿದ್ರಿ. ನಾವು ದೊಡ್ಡ ಕೆಲಸ ಮಾಡ್ತಿರೋದ್ರೆ ನಾವು ಬರೀ ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ನಾವು ಹೊಟ್ಟೆ ಊಟ ತಿನ್ನೋ ಬಿಡುವ. ನಾವು 3 ದಿನ ತನಕ ಬರೀ ಹೋಗೋದು ಬರೋದು ಸರಿ, ಬಂದಾಗ ಹೆಬ್ಬೆಟ್ಟು ಕೊಡ್ಬೋದಾಗ ಹೆಬ್ಬೆಟ್ಟು ಕೊಡ್ತಾರೆ ಅಂದ್ಬಿಟ್ಟು ವಾಪಸ್ ಕಳ್ಸೋದು. ನಾಳೆ ಬಂದು ನಾಳೆ ಬರೋದು ಅಂತ ಹೇಳೋದು ನಾವು ಹೊಟ್ಟೆಗೆ ಅನ್ನ ತಿನ್ನಬೇಡುವ. ಮನೇಲಿ ಒಬ್ಬರಿಗೆ ಜಯೋದು ಕೆಲಸ ಮಾಡೋದು ನಾವು. ಆಯ್ತಾ? ನಿಮ್ಮನ್ನೇ ನಂಬಿಕೆ ಬಿಟ್ಟು ನಮ್ಮ ಹೊಟ್ಟೆ ಸಾಕಾಗ್ಬಿಡೋ. ನಾವು ಇದ್ರ ಬಗ್ಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ಸರ್, ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸರ್. ನಾವು ಅಂತಂದರೆ ಬೇರೆ ವ್ಯವಸ್ಥೆನೇ ಮಾಡಿಕೊಡಿ ನಮಗೆ. 3 ದಿನ ಬರೋಕ್ಕಾಗಲ್ಲ ನಾವು. ನಾವು 3 ದಿನದಿಂದ ಬಂದಿದ್ದೀವಿ ಸರ್. ಬೆಳಿಗ್ಗೆ 7 ಗಂಟೆ ಬಂದು ಸಂಜೆ 5 ಗಂಟೆ ತನಕ 3 ಗಂಟೆ ಏನು ಸರ್, ಬರೀ 3 ದಿನ ಬಂದು ಹೋಗೋದಾಗಿಲ್ಲ. ಒಂದಿನ ನಮ್ಮದು ಕೂಲಿ ಅಂದರೆ ಹೇಳ್ಬೇಕು, ಕೂಲಿ ಇದೆ, ಕೂಲಿ ಬಿಟ್ಟು ಬರಬೇಕು. ಎಲ್ಲ ಸಮಸ್ಯೆ, ಒಂದಿನ ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ವಾಪಸ್ ಕಳಿಸ್ತಾರೆ, ಈ ಥರ ಆಗ್ತದೆ, ಸಮಸ್ಯೆ ಆಗ್ತದೆ. ಅದಕ್ಕೆ ಏನಾದರೂ ಪರಿಹಾರ ವ್ಯವಸ್ಥೆ ಇದ್ದರೆ ಮಾಡ್ಕೊಳ್ಬೇಕು. ಕಡಿದಾಗಿ ಮಣ್ಣು ತೆಗೆದಿದ್ದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿಲು ಕಾರಣವಾಗಿದೆ. ಅದನ್ನು ಸರಿಪಡಿಸಿ ಕಾಮಗಾರಿ ಮುಂದುವರಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಜಿಲ್ಲಾ ಪಂಚಾಯಿತಿ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದಿನ ಇಂಜಿನಿಯರ್ ಹಾಗೂ ಅಧಿಕಾರಿಗಳ ಲೋಪದಿಂದ ಕಡಿದಾಗಿ ಮಣ್ಣು ತೆಗೆಯಲಾಗಿದೆ. ಇದರಿಂದ ಮಳೆಗಾಲದಲ್ಲಿ ಸುರಿಯುವ ಮಳೆಗೆ ಮಣ್ಣು ಕುಸಿಯಲು ಕಾರಣವಾಗಿದೆ ಎಂದು ಹೇಳಿದರು. ಅದು ಏನಾಗಿದೆ, ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಕೃಷಿ ಸಚಿವರು ಕೂಡ ಹೇಳಿದರು, ಇದು ಸಾಯಿಲ್ ಇದು 90 ಡಿಗ್ರೀಸ್ ಅಲ್ಲಿ ಕಟ್ ಮಾಡಿದ್ದಾರೆ.
ಅದು ದಟ್ ಈಸ್ ದ ಮೇಜರ್ ರೀಸನ್ ಫಾರ್ ದಿಸ್ ಲ್ಯಾಂಡ್ ಸ್ಲೈಡ್ ಅಂತಕ್ಕಂಥದ್ದು ಒಂದು ಊಹೆ ಮಾಡಿದ್ದಾರೆ. ಮತ್ತು ಆ ಒಂದು ಡಿಸೈನ್ ಮಾಡುವಂಥ ಕಾಲದಲ್ಲಿ ಸಂಬಂಧಪಟ್ಟಂತಹ ಏನು ತಾಂತ್ರಿಕ ಅಧಿಕಾರಿಗಳಿರ್ತಾರೆ ಅದನ್ನು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಿತ್ತು ಅಂತಕ್ಕಂಥ ಭಾವನೆ ಈಗ ಎಲ್ಲರೂ ಬಂದಿದೆ. ಅದೇನು ಲ್ಯಾಂಡ್ ಸ್ಲೈಡ್ ಆಗಿದೆ, ಏನೆಲ್ಲ ತೊಂದರೆಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ಜೊತೆಗೆ ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಆಗಿದೆ ಅಂತಕ್ಕಂಥದ್ದು ಫೈನಲ್ ರಿಪೋರ್ಟ್ ಬಂದ ಮೇಲೆ ಕನ್ಕ್ಲೂಷನ್ ಬರ್ತಾರೆ. ಬೇರೆ ಬೇರೆ ಕಾರಣಗಳಿಗೂ ಕೂಡ ಸಾವುಗಳು ಸಂಭವಿಸ್ತವೆ. ಈಗ ಕೆಲವು ಸರಿ ನೀವು ಹೇಳಿದಂಗೆ ಸಣ್ಣ ಮಕ್ಕಳಲ್ಲಿ ಬಂದಿದೆ ಅಂತೀರಿ, ಅದು ರಿಪೋರ್ಟು ಎಫ್ ಎಸ್ ಎಲ್ದು ಎಲ್ಲ ಬಂದಾದ ಮೇಲೆ ಅದ್ರ ಬಗ್ಗೆ ಖಚಿತವಾಗಿ ಯಾವ ಕಾರಣದಿಂದ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬಹುದು. ಮತ್ತು ಬೇರೆ ಬೇರೆ ಈ ಏಜ್ ಆಗಿರ್ತಕ್ಕಂಥವರು ಸಾವಪ್ಪಿರ್ತಾರೆ, ಅವ್ರಿಗೂ ಫೀವರ್ ಬಂದಿರ್ತಾರೆ, ಆಗ ಏಜ್ ರಿಲೇಟೆಡ್ ಡೆತ್ಸ್ಗೂ ಕೂಡ ಆಗ್ತವೆ, ಡೆಂಗ್ಯೂಯಿಂದನೂ ಆಗ್ತವೆ. ಅದಕ್ಕೆ ನಿಖರವಾದಂಥ ಕಾರಣ ತಿಳಿಬೇಕು ಅಂದರೆ ಅದು ಅದಕ್ಕೆಲ್ಲ ವರದಿ ಬಂದ ಮೇಲೆ ಗೊತ್ತಾಗ್ತದೆ, ಅದಕ್ಕೆಲ್ಲ ನಾನು ತಿಳಿಸ್ತೀನಿ. ಶಂಕಿತ ಡೆಂಗ್ಯೂ ಸೋಂಕಿಗೆ ಹೊಳೆನರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ನಂದಿನಿ ಸೋಮಶೇಖರ್ ದಂಪತಿ ಪುತ್ರ ಚಿರಂತ್ ಗೌಡ 6 ವರ್ಷ ಮೈಸೂರಿನ ಚೆಲುವಂಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಬಾಲಕ ಹಳ್ಳಿ ಮೈಸೂರು ಶಾಲೆಯ ಯುಕೆಜಿ ವ್ಯಾಸಂಗ ಮಾಡುತ್ತಿದ್ದನು. ಕಳೆದ ಮಂಗಳವಾರದಿಂದ ಜ್ವರದಿಂದ ಬಳಲುತ್ತಿದ್ದ ಬಾಲಕ ಕೇರ್ನಗರ ತಾಲೂಕಿನ ಬೇರಿಯಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಬಾಲಕ ಗುಣವಾಗದ ಹಿನ್ನೆಲೆಯಲ್ಲಿ ಕೇರ್ನಗರ ಆಸ್ಪತ್ರೆಗೆ ದಾಖಲಾಗಿಸಲಾಗಿತ್ತು. ಬಾಲಕನ ಆರೋಗ್ಯ ಸ್ಥಿತಿ ಗಂಭೀರವಾದ ಕಾರಣ ಮೈಸೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಆದರೆ ಚೇತರಿಕೆ ಕಾಣದೆ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಭಾರತೀಯ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕದ ಪತ್ರಿಕೋದ್ಯಮ ಅತ್ಯಂತ ಕ್ರಿಯಾಶೀಲವಾಗಿತ್ತು. ಕೆಲವರು ಮಾಡುವ ಲೋಪದೋಷಗಳಿಂದಾಗಿ ಉದ್ಯಮಕ್ಕೆ ಬಂದಿರುವ ಕಳಂಕವನ್ನು ತೊಡೆದುಹಾಕುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವುಗಳು ಮಾಡಬೇಕಿದೆ ಎಂದು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ವಿವಿ ಮಲ್ಲಿಕಾರ್ಜುನಯ್ಯ ಅಭಿಪ್ರಾಯಪಟ್ಟರು. ಸೋಷಿಯಲ್ ಕ್ಲಬ್ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಿರಿಯ ಪತ್ರಕರ್ತರಾದ ದಿವಂಗತ ಎನ್ಎಸ್ ರಾಮ್ಪ್ರಸಾದ್ ವೇದಿಕೆಯಲ್ಲಿ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಿಕಾ ದಿನಾಚರಣೆಯ ಮಹತ್ವವನ್ನು ಅರಿಯಬೇಕಾದದ್ದು ನಮ್ಮ ಕರ್ತವ್ಯ. ಕಳೆದ 1 ವರ್ಷದಲ್ಲಿ ನಾವು ಮಾಡಿದ ತಪ್ಪು ಒಪ್ಪುಗಳನ್ನು ನಾವುಗಳು ಅವಲೋಕನ ಮಾಡಿಕೊಳ್ಳಬೇಕು ಮತ್ತು ತಪ್ಪುಗಳನ್ನು ತಿದ್ದಿಕೊಳ್ಳುವ ರೀತಿಯೂ ಅಗತ್ಯವಾಗಿದೆ. ಎಲ್ಲ ಪತ್ರಕರ್ತರು ಎಷ್ಟೋ ತಪ್ಪುಗಳನ್ನು ಪತ್ರಿಕೋದ್ಯಮದಲ್ಲಿ ಮಾಡಿರುತ್ತೇವೆ, ಆದ್ದರಿಂದ ಅಂತಹ ತಪ್ಪುಗಳು ಎಲ್ಲಿಯಾಗಿದೆ ಎಂಬುದನ್ನು ಗುರುತಿಸಿ ಸರಿಪಡಿಸಿಕೊಳ್ಳುವ ದಿನ ಪತ್ರಿಕಾ ದಿನಾಚರಣೆ ಆಗಬೇಕು. ಪತ್ರಿಕೋದ್ಯಮ ಎತ್ತ ಸಾಗಿದೆ ಮತ್ತು ಎಲ್ಲಿ ಎಡವುತ್ತಿದ್ದೇವೆ ಎಂಬುದನ್ನು ತಿಳಿದು ಸರಿಪಡಿಸಿಕೊಂಡು ಸಾಗಬೇಕಿದೆ. ಆಸೆ ಆಮಿಷಕ್ಕೆ ಬಲಿಯಾಗಿ ಓಲೈಕೆ ರಾಜಕಾರಣ, ಓಲೈಕೆ ಪತ್ರಿಕೋದ್ಯಮ ಹಾಗೂ ಓಲಕೆಯ ಸಂಸ್ಥೆಗಳನ್ನು ದೂರವಿಡಿ. ಅವರ ಕಾರ್ಯಕ್ಕೆ ಚೀಮಾರಿ ಹಾಕಿ ಉತ್ತಮವಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಕ್ರಿಯಾಶೀಲರಾಗಿ ಪ್ರಾಮಾಣಿಕವಾಗಿ ಆತ್ಮಾಭಿಮಾನಕ್ಕೆ ಧಕ್ಕೆಯಾಗದಂತೆ ಕೆಲಸ ಮಾಡುವ ಪತ್ರಕರ್ತರನ್ನು ಉತ್ತೇಜಿಸಿದಾಗ ಕಳಂಕರಹಿತವಾಗಿ ಪತ್ರಿಕೋದ್ಯಮಕ್ಕೆ ಸೇವೆ ಸಲ್ಲಿಸಲು ಸಾಧ್ಯವೆಂದು ತಿಳಿಸಿದರು. ಕ್ರಿಶ್ಚಿಯನ್ ಮಿಷನ್ ಮೊಗ್ಲಿನಲ್ಲೂರು ಸುಮಾರು 170 ವರ್ಷಗಳ ಹಿಂದೆ ಒಂದು ಕನ್ನಡ ಪತ್ರಿಕೋದ್ಯಮ ಪತ್ರಿಕೆಯನ್ನು ತೆಗೆದು ಮಂಗಳೂರು ಸಮಾಚಾರ ತೆಗಬೇಕು ಅಂತೇಳಿ ಯೋಚನೆ ಮಾಡಿ ಅದರಲ್ಲಿ ಸ್ಪಷ್ಟವಾಗಿ ಅವರು ಒಂದು ನಿದರ್ಶನ ಕೊಟ್ಟರು. ಪತ್ರಿಕೋದ್ಯಮ ಅಂದರೆ ಪ್ರಾಮಾಣಿಕತೆ, ನಿಷ್ಠೆ, ಬದ್ಧತೆಯಿಂದ ಇರಬೇಕು ಅನ್ನೋದನ್ನ ಬರೆದುಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಅದು ಒಂದು ಶಾಸನ ಥರ ಮಾಡಿಬಿಟ್ಟು ಹೋಗಿದ್ದಾರೆ. ಅಂಥ ಒಂದು ಉದ್ಯಮ ಇದು ಒಬ್ಬ ಕ್ರಿಶ್ಚಿಯನ್ ಮಿಷನರಿಯವರು ಮಾಡಿಬಿಟ್ಟಿದ್ದಾರೆ. ಅದನ್ನು ಇವತ್ತು ಆ July 1 ಯಾವತ್ತಂದ್ರೆ ಮಂಗಳೂರು ಸಮಾಚಾರ ಅದನ್ನು ನಾವು ಇಟ್ಟುಕೊಂಡು ಇವತ್ತು ಎಲ್ಲ ಕಡೆ ಪತ್ರಿಕಾ ದಿನ ಅಂತ ಆಚರಿಸ್ತಾ ಇದ್ದೀವಿ. ಇಲ್ಲಿ ನಾವು ಪತ್ರಿಕಾ ದಿನಾಚರಣೆಯ 1 ವರ್ಷದ ಇಲ್ಲಿವರೆಗೆ ನಾವು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಆತ್ಮಾವಲೋಕನ ಮಾಡಿಕೊಂಡು ಅದರಲ್ಲಿ ಯಾವುದನ್ನು ನಾವು ಸರಿ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡೋದೇ ಒಂದು ಪತ್ರಿಕಾ ದಿನಾಚರಣೆಯ ಮಹತ್ವ ಅಂತ ನಾನು ಭಾವಿಸುತ್ತೇನೆ. ಯಾಕೆಂದರೆ ನಾವೇನು ತಪ್ಪು ಮಾಡಿದ್ವಿ, ಎಲ್ಲಿ ನಾವು ಹೆಣಿವಿದ್ದೇವೆ, ಪತ್ರಿಕೋದ್ಯಮನ ಯಾವ ದಿಕ್ಕಿನಲ್ಲಿ ತೊಗೊಂಡೋಗ್ತಾ ಇದ್ದೀವಿ ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಮುಂದೆ ಅದು ತಪ್ಪು ಆಗದೆ ರೀತಿಯಲ್ಲಿ ನಾವು ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನೋದು ಆತ್ಮಾವಲೋಕನ ಮಾಡಿಕೊಳ್ಳೋದೇ ಪತ್ರಿಕಾ ದಿನಾಚರಣೆಯ ಮಹತ್ವ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಸ್ನೇಹಿತರೆ, ಇವತ್ತು ಪತ್ರಿಕೋದ್ಯಮ ಹೋಗ್ತಾ ಇರೋ ರೀತಿ ಇದಕ್ಕೆ ಎಷ್ಟೋ ಜನಕ್ಕೆ ಸಮಾಧಾನ ಅಸಮಾಧಾನ ಎರಡೂ ಇದೆ. ಯಾಕೆಂದರೆ ಕೆಲವರಿಂದಾಗಿ, ಕೆಲವರು ಮಾಡ್ತಕ್ಕಂಥ ಲೋಪದೋಷಗಳಿಂದಾಗಿ ನಮ್ಮ ಈ ಉದ್ಯಮಕ್ಕೆ ಬಂದಿರತಕ್ಕಂಥ ಕಳಂಕವನ್ನು
ತೆಗಿತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದರ ಹೆಸರಿಗೆ ಕಳಂಕ ಹಚ್ಚಿದ ಖಂಡಿತ ಇರುತ್ತೆ ಅನ್ನೋದು ನನಗಿವತ್ತು ನನಗನ್ಸುತ್ತೆ. ಯಾಕೆಂದ್ರೆ ಕೆಲವೇ ಜನ ತಾವೇ ಕ್ರಿಯೇಟ್ ಮಾಡ್ತಾರೆ, ತಾವೇ ಸೃಷ್ಟಿ ಮಾಡ್ತಾರೆ, ತಿರ್ಗಾ ಮತ್ತೆ ಅದ್ರ ಹಬ್ಬದಲ್ಲಿ ವಸೂಲಿಗೆ ಹೋಗ್ತಾರೆ, ಆಮೇಲೆ ಅದು ಈಚೆಗೆ ಬರಲ್ಲ. ಆದ್ರೆ ಅಂತ ಪತ್ರಕರ್ತರನ್ನ ದಯಮಾಡಿ ಸದಸ್ಯತ್ವ ಕೊಡದೇ ಇರೋ ರೀತಿಯಲ್ಲಿ ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದ್ರೆ ಇವತ್ತು ಪತ್ರಿಕಾ ಸಂಘಗಳಿಗೆ ಹಾಗೂ ನಮಗೆ ಕೂಡ ಕಳಂಕ ಇದ್ದಿದ್ದಲ್ಲ ಅನ್ನೋದನ್ನು ನಾನು ಜ್ಞಾಪ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಕೆಲವರು ಮಾಡೋ ತಪ್ಪಿನಿಂದಾಗಿ ಇಡೀ ಉದ್ಯಮ ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೋದ್ಯಮಕ್ಕೆ ಇರುವಷ್ಟು ಹೆಸರು ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ ಅಂತ ನಾನು ಭಾವಿಸುತ್ತೇನೆ. ಯಾಕೆಂದ್ರೆ ಅತ್ಯಂತ ಕ್ರಿಯಾಶೀಲವಾಗಿ ಸಾಹಿತ್ಯಿಕವಾಗಿ ಹಾಗೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಪತ್ರಿಕೋದ್ಯಮ ಎಂದ್ರೆ ಅದು ಕನ್ನಡ ಪತ್ರಿಕೋದ್ಯಮ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಿಕೆ ಇಚ್ಛಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ ಪಿ ಮದನಗೌಡ, ಅಧ್ಯಕ್ಷ ಕೆಎಚ್ ವಿಣ್ಕುಮಾರ್, ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್, ಸಮಾಜ ಸೇವಕರಾದ ಎನ್ಆರ್ ಅನಂತಕುಮಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರವಿ ನಾಕಲಗೂಡು, ಹಾಸನವಾಣಿ ಸಂಪಾದಕರಾದ ಲೀಲಾವತಿ, ಹಾಸನ ಮಾಧ್ಯಮ ಸಂಪಾದಕರಾದ ಶೇಷಾದ್ರಿ ಹಾಜರಿದ್ದರು. ಇದೀಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ ನನ್ನನ್ನು ಸ್ವಾಗತಿಸೋಕೆ. ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ ನನ್ನನ್ನು ಮೆಚ್ಚಿಸೋಕೆ. ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cash back of Rs. 7,000 per carat and enjoy flat Rs. 500 off per gram on gold in diamond jewelry. Available at all Bhima Jewelers showrooms. TNC apply.
ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ? ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಇಂದೇ ಕರೆ ಮಾಡಿ 7996089960. ಸ್ವಾಗತ. ಬೇಲೂರು ಪಟ್ಟಣದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕಳೆದ 2 ವರ್ಷಗಳ ಹಿಂದೆ ಅಂದರೆ 22ನೇ ಎಸವಿಯಲ್ಲಿ ದಿನಕ 16ರಂದು ಭರ್ತಿಯಾಗಿ ಕೋಡಿ ಮೇಲೆ ನೀರು ಹರಿದಿತ್ತು. ಈ ವರ್ಷ ಒಂದು ದಿನ ತಡವಾಗಿ ಕೆರೆ ಭರ್ತಿಯಾಗಿದೆ. ಬಂಡೆಕಲ್ಲುಗಳ ಮೇಲೆ ಹರಿಯುವ ನೀರು ಜೋಗ ಜಲಪಾತದಂತೆ ಕಂಡು ಬರುತ್ತಿದೆ. ಈ ಸಂದರ್ಭದಲ್ಲಿ ಬೇಲೂರು ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಬಿ ಶಿವರಾಜ್ ಅಮೋಘ ವಾಹಿನಿಯೊಂದಿಗೆ ಮಾತನಾಡುತ್ತಾ, ಬೋರ್ಗರ್ಗಿತ್ತ ಹರಿಯುವ ನೀರಿನ ನೋಟ ಕಣ್ತುಂಬಿಸಿಕೊಳ್ಳಲು ಮಳೆಯ ನಡುವೆ ಜನ ಬರುತ್ತಿದ್ದಾರೆ. ಕೆರೆ ಭರ್ತಿಯಾಗಿ ಚಿಕ್ಕಹಳ್ಳದ ಮೂಲಕ ಯಗಚಿ ನದಿಗೆ ಸೇರುತ್ತದೆ. ಪ್ರತಿ ವರ್ಷವೂ ಸಹ ವಿಷ್ಣು ಸಮುದ್ರ ಕೆರೆಯು ತುಂಬಿದ ನಂತರ ಜಲಪಾತದ ರೀತಿಯಲ್ಲಿ ಹರಿಯುವುದನ್ನು ನೋಡಲು ಪಟ್ಟಣದ ಜನತೆ ಹಾಗೂ ಪ್ರವಾಸಿಗರು ಹೆಚ್ಚಾಗಿ ಬರುತ್ತಾರೆ. ಆದರೆ ಅವರಿಗೆ ಇಲ್ಲಿಗೆ ಬರಲು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ರಸ್ತೆಯಂತೂ ತುಂಬಾ ಕೆಸರುಮಯವಾಗಿದ್ದು ಯಾವುದೇ ತಡೆಗೋಡೆ ಇಲ್ಲದೆ ಇರುವುದರಿಂದ ಕೆಲವರು ಮೋಜಿನ ಆಟಕ್ಕೆ ಸೆಲ್ಫಿ ಗೀಳಿನಲ್ಲಿ ಕೆಳಗಿಳಿದು ಹುಚ್ಚಾಟ ಮೆರೆಯುತ್ತಾರೆ. ಇದರಿಂದ ಅವರ ಜೀವಕ್ಕೆ ಹಾನಿಯಾಗುವುದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಅವರು ಹಾಗೂ ಸಣ್ಣ ನೀರಾವರಿ ಇಲಾಖೆಯವರು ಇಲ್ಲಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಕವಾದ ರಸ್ತೆಯನ್ನು ಮಾಡಬೇಕು. ಅಲ್ಲದೆ ಸ್ಥಳೀಯ ಶಾಸಕರು ಸಹ ಇಲ್ಲಿಯ ಅವ್ಯವಸ್ಥೆಗೆ ಮೊದಲು ಕಾರ್ಯಕಲ್ಪ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಜಗತ್ ಪ್ರಸಿದ್ಧ ಬೇಲೂರಿನ ವಿಷ್ಣು ಸಮುದ್ರ ಕೆರೆ ಈಗಾಗಲೇ ಕಳೆದ ಒಂದು ವಾರದಿಂದ ಬರ್ತಕ್ಕಂಥ ಮಳೆಗೆ ತುಂಬಿ ಹರಿತಿದೆ. ಈ ತುಂಬಿ ಹರಿಯೋದ್ರಿಂದ ಚಿಕ್ಕಳ್ಳ ಎಂಬ ಹೆಸರು ಪಡೆದಿರತಕ್ಕಂಥ ಜಾಗದಲ್ಲಿ ಜಲಪಾತ ತುಂಬಿ ಹರಿಯುತ್ತಿರೋದ್ರಿಂದ ಸ್ಥಳೀಯರು ಮತ್ತು ಅನೇಕ ಚನ್ನಕೇಶ್ವರ ದೇವಾಲಯಕ್ಕೆ ಬರತಕ್ಕಂಥ ಪ್ರವಾಸಿಗರು ಅಲ್ಲಿನ ಜಲಪಾತವನ್ನು ನೋಡಲು ವೀಕ್ಷಣೆಗೆ ತೆರಳುತ್ತಿದ್ದಾರೆ. ಸೆಲ್ಫಿ ತೆಗೆಯುವಂಥ ಸಂದರ್ಭದಾಗಲಿ ಇನ್ನೊಂದಾಗಲಿ ಆ ನೀರಿನ ನೋಟಕ್ಕೆ ಆಸೆಪಟ್ಟು ಎಲ್ಲಾದರೂ ಕಾಲ್ಜಾರಿ ಬಿದ್ದಲ್ಲಿ ಇದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ? ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಇಲ್ಲಿನ ತಾಲೂಕಾಡಳಿತ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಕ್ರಮವನ್ನು ಕೂಡ ಇಲ್ಲಿ ಜರುಗಿಸ್ಕೊಂಡಿಲ್ಲ. ನೂರಾರು ಜನ ದಿನನಿತ್ಯ ಬಂದು ಇಲ್ಲಿ ಹೋಗ್ತಾ ಇದ್ದಾರೆ. ದಯಮಾಡಿ ತಾಲೂಕಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟವರು ಜಾಗರೂಕತೆ ಎಚ್ಚರಿಕೆ ವಹಿಸಿ ಇಲ್ಲಿನ ಜನರಿಗೆ ಜಾಗರೂಕತೆಯಿಂದ ಇರಲು ಮನವಿ ಮಾಡಬೇಕಾಗಿದೆ. ಹಾಗೂ ಇಲ್ಲಿನ ಶಾಸಕರು ಕೂಡ ವಿಷ್ಣು ಸಮುದ್ರ ಕೆರೆಗೆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ತಡೆಗೋಡೆಗೆ ಅತಿ ತಕ್ಷಣದಲ್ಲಿ ಮುಂದಾದರೆ ಅನೇಕ ಆಗುವಂತಹ ಅನಾಹುತಗಳನ್ನ ತಪ್ಪಿಸಬಹುದು. ದಯಮಾಡಿ ಇದಕ್ಕೆ ಈ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇಲೂರು ತಾಲೂಕಿನಲ್ಲಿ ಕಳೆದ 2 ವಾರದಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಕೆಲವು ಭಾಗಗಳಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಧರೆಗೆ ಉರುಳುತ್ತಿದೆ ಹಾಗೂ ಕೆಲವು ಮನೆಗಳು ಕುಸಿತ ಕಂಡಿದ್ದು ಅಪಾರ ಪ್ರಮಾಣ ನಷ್ಟವಾಗಿದೆ. ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ಸಂಕೇನಹಳ್ಳಿ ಗ್ರಾಮದ ದ್ಯಾವಮ್ಮ ಬಿನ್ ಭದ್ರಶೆಟ್ಟಿ ಎಂಬುವರ ವಾಸದ ಮನೆ ಹಾಗೂ ಕೊಟ್ಟಿಗೆ ಕುಸಿದಿದ್ದು ಕೊಟ್ಟಿಗೆಯಲ್ಲಿದ್ದ 3 ಹಸುಗಳು ಸಾವನ್ನಪ್ಪಿದ್ದು ಸುಮಾರು 8 ಲಕ್ಷದಷ್ಟು ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಮನೆ ಕುಸಿದ ಬಿದ್ದ ಶಬ್ದಕ್ಕೆ ಮನೆಯೊಳಗಿದ್ದವರೆಲ್ಲ ಹೊರಗೆ ಭಯದಿಂದ ಓಡಿ ಬಂದಿದ್ದಾರೆ. ಸ್ಥಳಕ್ಕೆ ಬೇಲೂರಿನ ತಹಸೀಲ್ದಾರ್ ಮಮತಾ ಭೇಟಿ ನೀಡಿ ಮಾಹಿತಿ ಪಡೆದರು.
ಮನೆಗಳಿಗೆ ಯತ್ನಿಸುವಾಗ ತಪ್ಪಿಸಿಕೊಳ್ಳುವ ಆತುರದಲ್ಲಿ ಚಾವಣಿಯಿಂದ ಜಾರಿ ಬಿದ್ದ ಕಳ್ಳನೊಬ್ಬ ಆಸ್ಪತ್ರೆ ಸೇರಿದ್ದ ಘಟನೆ ನಗರದ ಬಿ ಕಾಟೆಹಳ್ಳಿಯಲ್ಲಿ ನಡೆದಿದೆ. ಹಾಸನ ತಾಲೂಕಿನ ಹೊಸೂರು ಗ್ರಾಮದ ಯೋಗೇಶ್ ಗಾಯಗೊಂಡು ಪೊಲೀಸರಿಗೆ ಸಿಕ್ಕಿಬಿದ್ದ ಕಳ್ಳ. ಹಾಸನ ನಗರದ ಬಿ ಕಾಟೆಹಳ್ಳಿಯ ಮಂಜೇಗೌಡ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಲು ಬಂದಿದ್ದ ಚೋರ ಮನೆಯ ಚಾವಣಿ ಪ್ಲಾಸ್ಟಿಕ್ ಶೀಟ್ ತೆಗೆದು ಒಳಬರಲು ಯತ್ನಿಸುತ್ತಿದ್ದ. ಶಬ್ದ ಕೇಳಿ ಹೊರಬಂದ ಮನೆಯ ಮಾಲೀಕ ಮಂಜೇಗೌಡ ಕಳ್ಳನನ್ನು ನೋಡಿ ಕೂಗಿಕೊಂಡರು. ಇದರಿಂದ ಗಾಬರಿಯಾದ ಯೋಗೇಶ್ ತಪ್ಪಿಸಿಕೊಳ್ಳಲು ಪಕ್ಕದ ತಿರುಮಲ ಕುಮಾರ್ ಎಂಬುವರ ಮನೆ ಚಾವಣಿಗೆ ನೆಗೆದಿದ್ದಾನೆ. ಆದರೆ ಆತನ ಲೆಕ್ಕಾಚಾರ ತಪ್ಪಿ ಕಾಲು ಜಾರಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾನೆ. ಬಡಾವಣೆ ಠಾಣೆ ಪೊಲೀಸರು ಕಳ್ಳನನ್ನು ಕರೆತಂದು ಹಿಂಸಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ವಶಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಚಳಿಯಲ್ಲಿ ಬಿಸಿ ಮುಟ್ಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಬೇಲೂರಿನ ಕಡೆಗರ್ಜಿ ಗ್ರಾಮದಲ್ಲಿ ಪಡಿತರ ವಿತರಣೆಗೆ ಸರ್ವರ್ ಕಾಟ, ಮಳೆಯಲ್ಲಿ ಗ್ರಾಹಕರ ಪರದಾಟ. ಕಡಿದಾಗಿ ಮಣ್ಣು ತೆಗೆದಿದ್ದೆ ಗುಡ್ಡ ಕುಸಿಯಲು ಕಾರಣ, ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಮತ್ತು ಶಂಕಿತ ಡೆಂಗ್ಯೂ ಜ್ವರಕ್ಕೆ ಬಾಲಕ ಬಲಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.